ನಮಸ್ತೆ ಪ್ರಿಯ ವೀಕ್ಷಕರೇ, ನಾನು ಡಾಕ್ಟರ್ ಪಿ ಕೆ ಪ್ರವೀಣ್ ಬಾಬು, ಆಯುರ್ವೇದ ಮತ್ತು ನಾಭಿ ಚಿಕಿತ್ಸಾ ತಜ್ಞರು, ಉತ್ತಮ ಬಡಾವಣೆ, ಚಿತ್ರದುರ್ಗ ರೋಡ್, ದಾವಣಗೆರೆ. ಇವತ್ತಿನ ವಿಷಯ ಕ್ರ್ಯಾಕ್ಡ್ ಹೀಲ್ಸ್ ಅಂತ ಹೇಳ್ತೀವಿ. ಕಾಲುಗಳು ಬಿರುಕು ಬಂದರೆ ಏನು ಮಾಡಬೇಕು? ಈಗ ಮೂಡುಗಾಳಿ ಸೀಸನ್ನು, ಭಾಳಷ್ಟು ಜನರಿಗೆ ಕಾಲು ಬಿರುಕು ಬಂದುಬಿಟ್ಟು ರಕ್ತ ಸೋರ್ತದೆ, ಒಂದು ಹೆಜ್ಜೆ ಇಡಲಿಕ್ಕಾಗಲ್ಲ, ಅಷ್ಟೊಂದು ಯಮ ಹಿಂಸೆ. ಅಂಥವರು ಸುಲಭವಾಗಿ ಮನೆಯಲ್ಲಿಯೇ ಸರಿ ಮಾಡ್ಕೊಳ್ಳಲಿಕ್ಕೆ ಒಂದು ಮನೆಮದ್ದನ್ನು ಹೇಳ್ಕೊಡ್ತಾ ಇದ್ದೇನೆ ವೀಕ್ಷಕರೇ. ಇಷ್ಟು ಮಾಡಿ, ಜೇನಿನ ಮೇಣವನ್ನು ತಗೊಂಬನ್ನಿ. ಎಲ್ಲಾದರೂ ನಿಮ್ಮ ಮನೆ ಹತ್ರ ಕಟ್ಟಿದ್ದರೆ ಹುಷಾರು, ಸಿಕ್ಕರೆ ತಗೊಂಬನ್ನಿ. ಜೇನು ಕಡಿಸ್ಕೊಳಕ್ಕೆ ಹೋಗಬೇಡ್ರಿ. ಅಥವಾ ಗ್ರಂಥಿಗೆ ಅಂಗಡಿಗಳಲ್ಲಿ ಜೇನಿನ ಮೇಣ ಲಭ್ಯ. ಜೇನಿನ ಮೇಣವನ್ನು ತಂದು ಒಂದು ಚಿಕ್ಕ ಬೌಲಲ್ಲಿ ಹಾಕಿ ಅದನ್ನು ಮಂದಾಗ್ನಿಯಲ್ಲಿ ಕುದಿಸಿ, ಕುದ್ದಾಗ ಆ ಜೇನಿನ ಮೇಣ ಕರಗುತ್ತೆ. ಆ ಕರಗಿರೋಂತಹ ಮೇಣಕ್ಕೆ ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ, ಕೊಬ್ಬರಿ ಎಣ್ಣೆಯನ್ನು ಬೆರೆಸಿ ಮಿಕ್ಸ್ ಮಾಡಿ ಅದನ್ನು ತಣ್ಣಗಾಗೋವರೆಗೂ ಹಂಗೆ ಇಟ್ಬಿಡಿ. ಒಳ್ಳೆ ಬ್ಯೂಟಿಫುಲ್ ಕ್ರೀಮ್ ಆಗ್ತದೆ, ಜೆಲ್ಲಿ ಆಗ್ತದೆ. ಅದು ಏನೇನು ಹೇಳಿ, ಜೇನಿನ ಮೇಣ ಮತ್ತು ಕೊಬ್ಬರಿ ಎಣ್ಣೆಯನ್ನು ಕುದಿಸಿ ಆರಿಸಿದ ಮೇಲೆ, ಮಿಕ್ಸ್ ಆದ ಮೇಲೆ ಒಳ್ಳೆ ಕ್ರೀಮ್ ಆಗ್ತದೆ, ಜೆಲ್ಲಿ ಆದಂಗೆ ಆಗ್ತದೆ. ಆ ಜೆಲ್ಲಿಯನ್ನು, ಆ ಮೇಣವನ್ನು ಅಥವಾ ಆ ಕ್ರೀಮನ್ನು ಹಿಮ್ಮಡಿಗಳಿಗೆ ರಾತ್ರಿ ಮಲಗುವಾಗ ಬಿಸಿ ನೀರಿನಲ್ಲಿ ಕಾಲಿಟ್ಕೊಂಡು ಸಂಪೂರ್ಣವಾಗಿ ತೊಳಿಬೇಕದ್ದ. ತೊಳೆದ ನಂತರ ಬೆಡ್ ಮೇಲೆ ಕುತ್ಕೊಂಡು ಆ ಒಂದು ಕ್ರೀಮನ್ನು ನೀವು ತಯಾರು ಮಾಡ್ಕೊಂಡಿದ್ರಲ್ಲ, ಹಿಮ್ಮಡಿಗಳಿಗೆ ಹಚ್ಚಿ ಒಂದು ಸಾಕ್ ಸೋಯನ್ನು ಹಾಕ್ಕೊಂಡು ಮಲ್ಕೊಂಬಿಡ್ರಿ. ಅದನ್ನು ಹಚ್ಕೊಂಡು ಮನೇಲಿ ಓಡಾಡಬಾರ್ದು. ಓಡಾಡಿದ್ರೆ ಏನಾಗ್ತದೆ, ಅದರ ಸ್ಟಿಕ್ಕಿ ನೇಚರ್ ಅಂಟಂಟಿರ್ತದೆ, ಅದು ಮತ್ತೆ ಧೂಳನ್ನು ಹಿಡಿತದೆ. ಧೂಳು ಅಂಟ್ಕೊಂತು ಕಾಲಿಗೆ ಅಂದರೆ ಮತ್ತೆ ಇನ್ಫೆಕ್ಷನ್ ಆಗುವಂತಹ ಸಾಧ್ಯತೆ. ಸೊ ರಾತ್ರಿ ಎಲ್ಲ ಕೆಲಸಗಳ ನಂತರ ಬಿಸಿನೀರಲ್ಲಿ ಕಾಲನ್ನು ತೊಳೆದು ಬೆಡ್ ಮೇಲೆ ಕೂತ್ಕೊಂಡು ಕಾಲು ನೆಮ್ಮತ್ತು ನೆಲಕ್ಕೆ ಇಡಬೇಡ್ರಿ. ಆ ಒಂದು ಕ್ರೀಮನ್ನು ಹಚ್ಚಿ ಸಾಕ್ಸನ್ನು ಹಾಕ್ಕೊಂಡು ಮಲಗಿ. ಈ ರೀತಿ ಸತತವಾಗಿ 15 ದಿನ ಮಾಡಿದರೆ ಸಾಕು, ಬಿರುಕು ಬಂದಿರುವಂತಹ ಕಾಲುಗಳು ಸೀಳಿರೋಂಥವು ಕೂಡ್ತವೆ, ಸಾಫ್ಟ್ ಆಗ್ತವೆ, ಮೆದು ಆಗ್ತವೆ, ನಿಮ್ಮ ಕಾಲುಗಳು ಮೃದು ಸುಂದರವಾಗ್ತವೆ. ಈ ರೀತಿ ಕ್ರ್ಯಾಕ್ಡ್ ಹಿಲ್ಸನ್ನು ನೀವು ಮನೆಯಲ್ಲಿಯೇ ಸರಿ ಮಾಡ್ಕೊಳ್ಳಲಿಕ್ಕೆ ಅವಕಾಶ ಇದೆ. ಇಷ್ಟು ಮಾಡಿಯೂ ಕೂಡ ಅನುಕೂಲ ಆಗ್ತಿಲ್ಲ ಅಂದರೆ ಹತ್ತಿರದ ಆಯುರ್ವೇದ ವೈದ್ಯರನ್ನು ಸಂಪರ್ಕ ಮಾಡೋಕ್ಕಾಗ್ತದೆ. ಇದಕ್ಕೆ ಅಂತಲೇ ಹಲವಾರು ಔಷಧಿಗಳನ್ನು ಅವರು ತಯಾರು ಮಾಡಿಕೊಡ್ತಾರೆ, ಇದರಿಂದ ಹೊರಗೆ ಬರಲಿಕ್ಕೆ ಅವಕಾಶ ಇದೆ. ವಿಷಯವನ್ನು ಎಲ್ರಿಗೂ ಶೇರ್ ಮಾಡಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದಗಳು ವೀಕ್ಷಕ.